everyone. Welcome back. So, ಈಗ ನಾನೊಂದು ಕೆಲಸಕ್ಕೆ ಕೂತ್ಕೊಂಡಿದ್ದೇನೆ, ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡುವ ಅಂಥೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಊಟ ಎಲ್ಲ ಮುಗಿಸಿದೆ ನಾನು, ಗಂಟೆ 2:30 ಆಗ್ತಾ ಬಂತು. ಹಸ್ಬೆಂಡ್ ಇಲ್ಲ, ಸಂಜೆ ಬರ್ತಾರೆ. ಸೊ ಏನಂದರೆ ಮೆಹಂದಿ ನೋಡಿ, ಇವತ್ತು ಡಾರ್ಕ್ ಆಗಿದೆ ಕಲ್ಲರ್. ಸೊ ಏನಂದರೆ ಸಂಕ್ರಾಂತಿ ಟೈಮಲ್ಲಿ ಇಲ್ಲಿ ಗೋವಾದಲ್ಲಿ ಹಳದಿ ಕುಂಕುಮ ಅಂಥೇಳಿ ಮಾಡ್ತಾರೆ. ಸೊ ಸಂಕ್ರಾಂತಿ ಆದಮೇಲೆ ಮತ್ತೆ ಒಂದು ತಿಂಗಳು ಇರ್ತದೆ ಅಂಥೇಳಿ ಕಾಣಬೇಕದು. ಅದು ನನಗೆ ಸರಿ ಗೊತ್ತಿಲ್ಲ. ಮನೆಗೆ ಹೆಂಗಸರನ್ನೆಲ್ಲ ಕರೆದು ಹಳದಿ ಕುಂಕುಮ ಹಚ್ಚಿ ಅವರಿಗೆ ಏನಾದರೂ ಒಂದು ಸಣ್ಣ ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಅಂದ್ರೆ ಸಣ್ಣದೇನು ಕೊಡ್ಬೋದು, ಅದರ ಜೊತೆ ಇದು ಎಳ್ಳು ಉಂಡೆ, ಎಳ್ಳುದ್ದು ಲಾಡು, ಮತ್ತು ಇದು ಕಡಲೆ ನೋಡಿ, ಈ ಕಡಲೆ, ಹಾಗೆ ಈ ಸಕ್ಕರೆದ್ದು ಈ ಟೈಪ್ ಕೊಡ್ತಾರೆ. ಸೊ ಅದು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಮಾಡೋದು. ನಾನು ನಮ್ಮದು ಹಸ್ಬೆಂಡ್ ಮನೆಯವರೆಲ್ಲರೂ ಒಟ್ಟಿಗೆ ಮಾಡೋದು, ಹಾಗಾಗಿ ನಾವು ನಾಳೆ ಸಂಡೆ ಅದನ್ನು ಮಾಡ್ತಿದ್ದೇವೆ. ಹಾಗಾಗಿ ಅದಕ್ಕೆಲ್ಲ ರೆಡಿ ಆಗಲಿಕ್ಕಿತ್ತು. ಸೊ ಅದನ್ನು ಪ್ಯಾಕ್ ಮಾಡಲಿಕ್ಕುಂಟು ನನಗೆ. ಅದಕ್ಕೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡುವ ಅಂಥೇಳಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೇನೆ. ಇಂಥ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಉಂಟು, ಅದರಲ್ಲಿ ತುಂಬಿಸ್ತೇನೆ. ಅದನ್ನು ಪೇಪರ್ ಪ್ಯಾಕೆಟಲ್ಲಿ ಹಾಕಿದರೆ ಅದು ಸಕ್ಕರೆದ್ದಿದ್ದು ಉಂಟಲ್ವ, ನೀರಾಗ್ತದೆ, ಹಾಗಾಗಿ ಪ್ಲಾಸ್ಟಿಕ್ಕೇ ಯೂಸ್ ಮಾಡಬೇಕಾಗ್ತದೆ. ಸೊ ನಾನು ಮೊದಲು ಅದನ್ನು ಮಾಡ್ಕೊಳ್ತೇನೆ, ಮತ್ತೆ ಮಾತಾಡುವ. ಅದೊಂದು ಪ್ಯಾಕ್ ಮಾಡಿ ಆಯಿತು, ಎಲ್ಲ ತೆಗೆದಿಟ್ಟೆ ಸೈಡಿಗೆ. ಈಗ ನಿಮಗೆ ನಾನು ಕೋಮ್ ತಂದಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಅದು ತೋರಿಸ್ತೇನೆ. ₹150 ಕೋಮ್ ತಂದಿದ್ದೇನೆ ನೋಡಿ. ಈ ಟೈಪ್ ₹150 ತನಕ ಜನ ಬರ್ತಾರೆ. ಸೊ ₹150 ತಗೊಂಡು ಬಂದಿದ್ದೇನೆ. ತುಂಬ ಜನ ಬರ್ತಾರೆ, ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಇದಿರ್ತದೆ. ನಾಳೆನೇ ಅಂತಲ್ಲ, ಬೇರೆ ಬೇರೆ ದಿನ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ಇರ್ತದೆ. ಸೊ ಅದು ಅಲ್ಲಿ ಹಸ್ಬೆಂಡ್ ಇದ್ದ ಮನೆಯಲ್ಲಿ ಸುಮಾರು ಜನ ಒಟ್ಟಿಗೆ ಮಾಡೋದು ಹಳದಿ ಕುಂಕುಮ. ಸುಮಾರೊಂದು 5-7 ಜನ ಮಾಡೋದು ಒಟ್ಟಿಗೆ. ಅಂದರೆ ನನ್ನ ಹಸ್ಬೆಂಡಿದ್ದು ಅಪ್ಪನ ಅಣ್ಣನ ಸೊಸೆಯರೆಲ್ಲ, ಸೊ ನಾನು ಮತ್ತು ನನ್ನ ಹಸ್ಬೆಂಡಿದ್ದು ಅಣ್ಣನ ಹೆಂಡತಿ, ಹಾಗೆ ಉಳಿದವರೆಲ್ಲ. ಸೊ ನಮ್ಮದು ಅಲ್ಲಿ ಒಂದು ದೊಡ್ಡ ಮನೆ, ಅದರಲ್ಲಿ ಬೇರೆ ಬೇರೆ ಉಂಟು. ನಮ್ಮದು ಅಂದರೆ ಜಾಯಿಂಟ್, ಆದರೆ ನಮ್ಮದು ಅವರವರ ಮನೆ ಬೇರೆ ಬೇರೆ ಉಂಟು. ಜಾಯಿಂಟಲ್ಲೇ ಕಿಚನ್ ಇದೆಲ್ಲ ಬೇರೆ ಬೇರೆ ಉಂಟು. ಸೊ ನಾಳೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಸ್ಬೆಂಡ್ ಬರೋದಿಲ್ಲ ಹೇಳ್ತಿದ್ದಾರೆ, ಯಾಕಂದರೆ ಕ್ರಿಕೆಟ್ ಉಂಟು ನಾಳೆ TVಯಲ್ಲಿ. ಸೊ ಅಲ್ಲಿ ಜನ ಎಲ್ಲ ಇರ್ತಾರಲ್ವ, ನೋಡಲಿಕ್ಕಾಗೋದಿಲ್ಲ ಅವರಿಗೆ. ಅದಕ್ಕೆ ನೋಡುವ, ಅವರು ಬಂದರೆ ಶೂಟ್ ಮಾಡಲಿಕ್ಕೆ ಒಳ್ಳೆಯದಾಗ್ತಿತ್ತು. ಟ್ರೈ ಮಾಡ್ತೇನೆ ನಾನು ಶೇರ್ ಮಾಡಲಿಕ್ಕೆ. ಸೊ ಇದು ಕೋಮ್ ಎಲ್ಲ ಜಾಯಿಂಟ್ ಉಂಟಲ್ವ, ಅದನ್ನು ಬಿಡಿಸ್ಕೊಳ್ಬೇಕು. ಹಾಗೆ ನಮ್ಮದು ಮನೆಯಲ್ಲಿ ಸ್ವಲ್ಪ ರಿನೋವೇಷನ್ನ ಕೆಲಸ ಆಗ್ತಾ ಉಂಟು, ವಾಶ್ರೂಮ್ ಇದ್ದೆಲ್ಲ, ಹಾಗೆ ಕಿಚನ್ ಇದ್ದು ಕೂಡ ಆಗಲಿಕ್ಕುಂಟು. ಸೊ ಎಲ್ಲ ಧೂಳು ಧೂಳಾಗಿದೆ, ಇವತ್ತು ಅವರು ಕೆಲಸಕ್ಕೆ ಬರಲಿಲ್ಲ.
ಎರಡು ದಿನದಿಂದ ಕೆಲಸ ಆಗ್ತಾ ಉಂಟು. ಅದು ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನೀರು ಸ್ಲೋ ಬರ್ತಾ ಉಂಟು ಅಂತ ಹೇಳಿ. ಸೊ ಅದು ಪೈಪ್ ಎಲ್ಲ ರಸ್ಟ್ ಹಿಡ್ದಿದಂತೆ, ಅದಕ್ಕೆ ಹೊಸ ಪೈಪ್ ಎಲ್ಲ ಪೈಪ್ ಲೈನ್ ಚೇಂಜ್ ಮಾಡಲಿಕ್ಕೆ ಎಲ್ಲ ಟೈಲ್ಸ್ ಎಲ್ಲ ಒಡೆದು ಹೊಸತ್ತು ಪೈಪ್ ಲೈನ್ ಮಾಡಿ ಮತ್ತು ಟೈಲ್ಸ್ ಎಲ್ಲ ಮತ್ತೆ ಹಾಕಬೇಕು. ಹಾಗಾಗಿ ಎಲ್ಲ ಒಡೆದು ಹಾಕಿದ್ದಾರೆ. ಸೊ ಇನ್ನೂ ಕೂಡ ಒಂದು 10 ದಿನ ಹೋಗ್ಬೋದು ಅಂತ ಹೇಳ್ತಿದ್ರು. ಹಾಗೆ ಈಗ ನಾವು ನಮ್ಮ ಸೈಡಿದ್ದು ಕ್ವಾರ್ಟರ್ಸ್ ಖಾಲಿ ಉಂಟು, ಹಾಗೆ ಅದು ನಮಗೆ ಕೊಟ್ಟಿದ್ದಾರೆ ಯೂಸ್ ಮಾಡಲಿಕ್ಕೆ, ವಾಶ್ರೂಮ್ ಎಲ್ಲ ಯೂಸ್ ಮಾಡಲಿಕ್ಕೆ. ಹಾಗಾಗಿ ಸ್ವಲ್ಪ ವ್ಲಾಗಲ್ಲಿ ಆಚೆ ಈಚೆ ಆಗ್ಬೋದು, ಮತ್ತೆ ಸ್ಪೆಷಲ್ ಏನಿಲ್ಲ. ಅದೇ ಎಲ್ಲ ಕೆಲಸ, ಆಚೆ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಜಾಸ್ತಿ ಧೂಳುಂಟು ತುಂಬ. ಸೊ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ ಹೋಗುವ. ನೋಡಿ ಫುಲ್ ಎಲ್ಲ ಒಡ್ದು ಹಾಕಿದ್ದಾರೆ. ಸೊ ಇದೆಲ್ಲ ಚೇಂಜ್ ಆಗಲಿಕ್ಕುಂಟು, ಇಲ್ಲಿ ಫುಲ್ಲೆಲ್ಲ ಚೇಂಜ್ ಆಗಲಿಕ್ಕುಂಟು. ಸೊ ಚೇಂಜ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಅದನ್ನು. ಹಾಗೆ ಕಿಚನ್ ಇದ್ದು ಕೂಡ ಕೆಲವೆಲ್ಲ ಕೆಲಸ ಉಂಟು. ಸೊ ಅದು ಕೂಡ ಕಿಚನ್ ಇದ್ದು ಸ್ಟಾರ್ಟ್ ಆದಮೇಲೆ ನಮಗೆ ಕುಕ್ಕಿಂಗ್ ಎಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಸ್ಬೆಂಡ್ ಹೇಳ್ತಿದ್ರು ರಜೆ ಸಿಗ್ತದ ಅಂತ ಹೇಳಿ ಟ್ರೈ ಮಾಡ್ತೇನೆ, ಸಿಕ್ಕಿದ್ರೆ ಮನೆಗೆ ಹೋಗುವ ಅಂಥೇಳಿ. ಇಲ್ಲಿ ಕಷ್ಟ ಅಲ್ವಾ ಕುಕ್ಕಿಂಗ್ ಎಲ್ಲ ಮಾಡಲಿಕ್ಕೆ ಆಗದಿದ್ರೆ, ಹಾಗಾಗಿ ನೋಡುವ. ನಿಮ್ಗೆ ಗೊತ್ತಾಗ್ತದಲ್ವ ಏನಂತ, ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೇನಲ್ವ, ನಿಮ್ಗೆ ಗೊತ್ತಾಗ್ತದೆ. ಸೊ ನಾಳೆದ್ದು ಪ್ರಿಪ್ಯಾರೇಷನ್ ನಾಳೆದ್ದೆಲ್ಲ ರೆಡಿ ಮಾಡ್ತಾ ಇದ್ದೆ. ಎಳ್ಳು ಅದೆಲ್ಲ ರೆಡಿ ಆಯ್ತಲ್ವ, ಇನ್ನೂ ಕೋಮ್ ಒಂದು ಬೇರೆ ಬೇರೆ ಮಾಡ್ಕೊಳ್ಬೇಕು. ಹಾಗೆ ಹೂವು ಎಲೆ ಅಡಿಕೆ ನಾಳೆ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಬೇಕು, ಮತ್ತೇನಿಲ್ಲ ಅಷ್ಟೇ. ಓಕೆ, ಈಗ ಅದೇ ನಾನು ಮಾಡಲಿಕ್ಕೆ ಕೂತ್ಕೊಂಡಿದ್ದೆ ಅಲ್ವಾ, ಸುಮಾರು ಹೊತ್ತಾಯಿತು ಟೈಮು, ಈಗ 3:30 ಆಗ್ತಾ ಬಂತು. ಇಬ್ಬರು ಇದ್ದರೆ ಬೇಗ ಬೇಗ ಆಗ್ತದೆ, ಅದು ನಾನು ಒಬ್ಬಳೆ ಅಲ್ವಾ. ನಿನ್ನೆ ರಾತ್ರಿ ಮಾಡೋದು ಅಂತ ಎಣಿಸಿದೆ, ಹಸ್ಬೆಂಡ್ ತಲೆನೋವು ಆಗ್ತದೆ ಅಂತ ಹೇಳ್ತಿದ್ರು, ಅದಕ್ಕೆ ಮತ್ತೆ ಬೇಡ ಅಂತ ಹೇಳಿ ಈಗ ನಾನು ಮಾಡಿದೆ. ಇನ್ನೇ ಹವಾಯ್ತಲ್ವ ಕೆಲಸ. ಓಕೆ, ನಾನೀಗ ಸ್ವಲ್ಪ ಓಕೆ, ಈಗ 3:30 ಆಗ್ತಾ ಬಂತು. ಈಗ ತಂಗಿಗೆ ಕಾಲ್ ಮಾಡಬೇಕು, ಇವತ್ತು ಸ್ಯಾಟರ್ಡೆ ಅಲ್ವಾ, ಬಂದಿರ್ತಾಳೆ ಬೇಗ. ಅವಳ ಹತ್ರ ಸ್ವಲ್ಪ ಮಾತಾಡುವಾಗ ಟೈಮ್ ಆಗ್ತದೆ, ಮತ್ತೆ ಚಹಾ ಕುಡಿಯೋದು ಅಷ್ಟೇ. ಓಕೆ ನೋಡುವ, ನಾನು ಮತ್ತೆ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ಇಲ್ಲದಿದ್ದರೆ ನಾಳೆ ಅಲ್ಲಿ ಹೋಗ್ತೇನಲ್ವ, ಆಗ ಸಿಗ್ತೇನೆ. ಸೊ ನಿನ್ನೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಈಗ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೇನೆ. ಈಗ ಮಾರ್ಕೆಟಿಗೆ ಬಂದಿದ್ದೇನೆ ಹೂವು ತೆಕ್ಕೊಳ್ಳುವ ಅಂಥೇಳಿ. ಇವತ್ತು ತುಂಬ ಕಾಸ್ಟ್ಲಿ ಉಂಟು ಹೂವು, ಈಗ ಅಂದರೆ ಎಲ್ಲ ಜನರು ಹೂವು ತೆಕ್ಕೊಳ್ತಾರಲ್ವ, ಹಾಗಾಗಿ ಕಾಸ್ಟ್ಲಿ. ಸೊ ಮತ್ತು ಎಲೆ ಅಡಿಕೆ ಕೂಡ ತೆಕ್ಕೊಳ್ಬೇಕು. ಸೊ ಈಗ 3:30 ಆಗಿದೆ, ನಾನು ನಿಮಗೆ ನಾನು ಹೇಗೆ ರೆಡಿ ಆಗಿದ್ದೇನೆ ಅಂಥೇಳಿ ತೋರಿಸ್ತಿದ್ದೇನೆ. ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಲ್ಲರ್ನ ಸಾರಿ ವೇರ್ ಮಾಡಿದ್ದೇನೆ, ಹಾಗೆ ಬ್ಯಾಂಗಲ್ಸ್ ಕೂಡ ಅದೇ ಕಲ್ಲರ್ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಹಾಕ್ಕೊಂಡಿದ್ದೇನೆ. ಸಿಂಪಲ್ ಸಾರಿ ಇದು, ಸ್ಮೂತ್ ಉಂಟು, ನನಗೆ ಕ್ಯಾರಿ ಮಾಡಲಿಕ್ಕೆ ಈಸಿ ಆಗ್ತದೆ, ಹಾಗಾಗಿ ಇದೇ ನಾನು ಯೂಸ್ ಮಾಡಿದ್ದೇನೆ. ಹೇರ್ ಸ್ಟೈಲ್ ತೋರಿಸ್ತಿದ್ದೇನೆ ನಿಮಗೆ. ಸೊ ಇಷ್ಟೇ ನೋಡಿ, ಹೊರಗಿಂದ ಎಲ್ಲ ಸೆಟ್ ಮಾಡಿದ್ದಾರೆ ಎಲ್ಲರೂ, ಒಬ್ಬೊಬ್ಬರು ಒಂದೊಂದು ಐಟಮ್ ಕೊಡ್ತಾರಲ್ವ, ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಸೋಪ್, ನ್ಯಾಪ್ಕಿನ್, ಮತ್ತು ಇದು ಕೂಡ ನ್ಯಾಪ್ಕಿನ್. ಸೊ ನೋಡುವ ಹೇಗೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡಿ, ಬಂದಿದ್ದಾರೆ ಕೆಲವು ಗೆಸ್ಟ್, ಸೊ ಅವರಿಗೆ ಹಲ್ದಿ ಕುಂಕುಮ ಹಚ್ತಿದ್ದೇವೆ ನಾವು.
ಸೊ ಇಷ್ಟೇ, ಬೇರೆ ಸ್ಪೆಷಲ್ ಏನಿಲ್ಲ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.